लक्ष्मी बारम्मा बारम्मा लक्ष्मी बारम्मा वैष्णवण कावेरम्मा तले सुत्त बिद्दोद्रु अय्यो एल्लि बेग बनी अत्ते अत्ते कण्बिडि अत्ते 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 इल्लि नोडि अत्ते कण्बिडि कावेरि एनायितु कण्बिड्तिल्ल मावा मावा अय्यो कावेरि एनु माड्कोंडे कण्बिडु कावेरि लक्ष्मी ऐन तो अज्जी वैष्णु कण्डे डॉक्टर फोन कवरी कवरी पुट्टा आई एम सॉरी कंदा ब्रो डॉक्टर ये ना इतो गुत्ती ना डॉक्टर इधर किधर आगे तले सुत बंदू बिद बिटलो ओके नथिंग टू वरी चक मारो ना मल कोले मैडम ಏನಾಯ್ತು ಡಾಕ್ಟರ್ ಸ್ಟ್ರೆಸ್ ತಗೊಳ್ತಾರೆ ಅನ್ಸುತ್ತೆ ತುಂಬಾ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ ಅದಕ್ಕೆ ಏನು ಮಾಡಬೇಕು ಆರಾಮಾಗಿ ಇರಬೇಕಷ್ಟೇ ಜಾಸ್ತಿ ಟೆನ್ಷನ್ ತಗೊಳ್ಳದೆ ಟೈಮ್ ಟೈಮಿ ಕರೆಕ್ಟಾಗಿ ಊಟ ತಿಂಡಿ ನಿದ್ದೆ ಎಲ್ಲ ಮಾಡಿದ್ರೆ ಎಲ್ಲ ಸರಿಯಾಗಿರುತ್ತೆ ಇದಕ್ಕೆಲ್ಲ ಬೇರೆ ಮೆಡಿಸಿನ್ ಅಂತೆಲ್ಲ ಏನೂ ಇಲ್ಲ ಥ್ಯಾಂಕ್ ಯು ಡಾಕ್ಟರ್ ಡಾಕ್ಟರ್ ಬನ್ನಿ ಸರಿ ಎಲ್ಲರೂ ಮಲ್ಕೊಳ್ಳಿ ಹೋಗಿ ರೀ ಅತ್ತೆ ಅವರ ಜೊತೆ ನಾನು ಇರ್ತೀನಿ ಎಲ್ಲರೂ ಹೋಗಿ ಇಲ್ಲಿಂದ अम्मा मल्को इष्टोत्तल याव ड्रामानू बेड़ा निद्दे माडु डॉक्टर हेळिद्रल्ल केळिस्कोंडेल्ल मल्को कन्ना बेळगे तुंबा मातोडोदिदे ईग नीनु रेस्ट माडु हागल्ल पुट्टा अम्मा निद्दे माडु अंद्रे माडबेकु ईगागले तुंबा मातडागिदे केळागिदे उळिदिद नाळे मातरण ನೀರೇನಾದರೂ ಬೇಕಾ ಕುಡಿತ್ಯಾ ತಗೋ ನೀರು ಕುಡಿ
ಪುಟ್ಟ, ನನ್ನ ಹತ್ರ ಮಾತಾಡು. ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂದ್ರೆ ನನಗೆ ಈಗ ಯಾವ ಕಾರಣನೂ ಬೇಡ. ನನ್ನ ಪೇಷನ್ಸ್ ಚೆಕ್ ಮಾಡಬೇಡ, ಮಲ್ಕೋ. ನಾಳೆ ಮಾತಾಡೋದಿದೆ, ನಿನ್ ಬೇಡ ಅಂದ್ರೂ ನಾನು ಮಾತಾಡಿಸ್ತೇನೆ. ಅದ್ರ ಬಗ್ಗೆ ಯೋಚನೆ ಬೇಡ, ಈಗ ನೀನು ಮಲ್ಕೋ, ರೆಸ್ಟ್ ಬೇಕು. ತಗೋ ನೀರು ಕುಡಿ. ನೀನೀಗ ಮಲ್ಕೋ ಅಮ್ಮ, ಬೆಳಗ್ಗೆ ಎದ್ದು ಎಲ್ಲ ಸರಿ ಮಾಡೋದಿದೆ, ಈಗ ನೀನ್ ಮಲ್ಕೋ. ಅವಳಿನ್ನು ಚಿಕ್ಕವಳು ಕಣೋ, ಇನ್ನು ಬುದ್ಧಿ ಬಲ್ತಿಲ್ಲ. ಅದರಲ್ಲೂ ನೀನ್ ಇತ್ತೀಚೆಗೆ ಎಲ್ಲ ಅವಳು ಹೇಳ್ದ ಹಾಗೆ ಕೇಳಕ್ ಶುರು ಮಾಡಿದ್ಯಾ. ಅವಳಿಗೆ ಏನ್ ಅನ್ಸಿರುತ್ತೆ, ನಾನು ಮಾಡಿದ್ದೆಲ್ಲ ಸರಿ, ಇವ್ರು ಏನು ಹೇಳಲ್ಲ ಅಂತ ಅನ್ಸಿರುತ್ತೆ. ಅದೇ ಧೈರ್ಯದಲ್ಲಿ ಇದೆಲ್ಲ ಮಾಡಿರ್ತಾಳೆ. ನಿನಗೋಸ್ಕರ ನಾನು ಅವಳನ್ನೇ ನಂಬದೆ ಅವಳ ನಿರ್ಧಾರನ ಸೈ ಅಂದೆ. ಇನ್ ಮುಂದೆ ಮುಂಚಿನ ಹಾಗೆ ನಾನೇ ಎಲ್ಲ ನೋಡ್ಕೋತೀನಿ. ಎಲ್ರು ಮಲ್ಕೋಬೇಕಂತೆ ಅವ್ರು ಹೇಳಿದ್ರು. ಅವನ್ ಕತೆ ಹಾಗಿರ್ಲಿ, ನಿಂದ ಹೇಳು, ನೀನ್ ಯಾಕೆ ಹೀಗ್ ಮಾಡ್ದೆ? ನನ್ಗೆ ಅವತ್ತೇ ಡೌಟ್ ಇತ್ತು. ನಾನು ಅವತ್ತೇ ಹೇಳಿದೆ ಕೂಡ, ಲಕ್ಷ್ಮಿ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗ ನೋಡಿ, ಅದೇ ನಿಜ. ಅತ್ತಿಗೆ ತಾನು ಮಾಡಿದ ತಪ್ಪನ್ನ ಮುಚ್ಚಾಕೋದಕ್ಕೆ ಇವಳನ್ನ ಬಲಿಪಶು ಮಾಡಿದ್ರು. ಒಬ್ಬರ ತಪ್ಪನ್ನ ಮುಚ್ಚಾಕೋದು ತಪ್ಪೇ, ಅದು ಗೊತ್ತಲ್ಲ ನಿನಗೆ. ನನ್ ತಪ್ಪು ಮುಚ್ಚಾಕೋದಕ್ಕೆ ನೋಡಿಲ್ಲ ಮಾವ. ನಾನ್ ಇನ್ನೇನು, ನನ್ನ ಅಮ್ಮಂಗ್ ಬಕೆಟ್ ಹಿಡಿಯಕ್ ನೋಡಿದ್ದ? ಅದಕ್ಕ ಇಷ್ಟೆಲ್ಲ ಡ್ರಾಮಾ? ವಿಧಿ, ಸುಮ್ನೆ ಇರ್ಬೇಕು. ಅಯ್ಯೋ, ಅವಳು ಮಾಡಿದ್ದನ್ನ ಹೇಳ್ತಿದ್ದೀನಿ. ಅತ್ತೆಗ್ ಬಕೆಟ್ ಹಿಡಿದು ಒಳ್ಳೆಯವಳು ಅನ್ಸ್ಕೊಂಡ್ರೆ ಅಲ್ಲಿಗೆ ಅವಳ ಲೈಫ್ ಸೆಟಲ್ ಅಲ್ವಾ? ನನ್ಗೆ ಆತರ ಯಾವ ಉದ್ದೇಶನೂ ಇರ್ಲಿಲ್ಲ ವಿಧಿ. ಪರಿಸ್ಥಿತಿ ಗೊತ್ತಿಲ್ಲದೆ ಸುಮ್ನೆ ಮಾತಾಡಬಾರ್ದು. ಇಷ್ಟೆಲ್ಲ ತಿಳಿದಿರೋ ಹುಡುಗಿಯಾಗಿ ಯಾಕೆ ಹೀಗ್ ಮಾಡಿದೆ? ಅಲ್ಲ, ನಿಂದಲ್ದ ತಪ್ಪನ್ನ ನೀನ್ ಯಾಕೆ ಒಪ್ಕೊಂಡೆ? ಸುಮ್ನಿರ್ ಹೇಳಿದ್ರೆ ಬೈಬೇಡಿ ಇವಳನ್ನ. ನನ್ ದೊಡ್ಡ ಮಗಳ ಆಯ್ಕೆ ತಪ್ಪಿಲ್ಲ. ಬಂಗಾರದಂತ ಹುಡುಗಿನೇ ಕಲ್ಸ್ಕೊಟ್ಲು ನಮ್ಮ ಮನೆಗೆ. ಚಿನ್ನ ಕಣೆ ನೀನು. ಅಳಿಂದ್ರೆ, ಇವಳು ಲಕ್ಷ್ಮಿಯಾಗಿ ಯೋಚನೆ ಮಾಡಿದ್ರೆ ಕಾವೇರಿ ಮಾಡಿರೋ ತಪ್ಪನ್ನ ನಮಗೆ ತಿಳಿಸೋದು ಯಾವ ಮಹಾ ದೊಡ್ಡ ವಿಷಯ? ಸ್ವಲ್ಪ ಸಮಾಧಾನವಾಗಿರು. ಯಾವುದೋ ವಿಷಯನ ಎಲ್ಲಿಗೋ ತಗೊಂಡು ಹೋಗ್ಬೇಡ. ಲಕ್ಷ್ಮಿ, ಅಮ್ಮ ಮಗನ ಬಗ್ಗೆ ಇಷ್ಟು ಯೋಚನೆ ಮಾಡಿದೆಯಲ್ಲ, ಥ್ಯಾಂಕ್ಸ್. ಇಂಥ ಒಳ್ಳೆ ಬುದ್ಧಿ ಎಲ್ರಿಗೂ ಇರೋಲ್ಲ. ಮತ್ತೆ ನಮ್ ಲಕ್ಷ್ಮಕ್ಕ ಅಂದ್ರೆ ಏನ್ ಅನ್ಕೊಂಡ್ರಿ? ತಾನ್ ಹುರ್ದು ಊರ್ಗೆಲ್ಲ ಬೆಳಕ್ ಕೊಡೋ ಮೇಣತ್ತರ. ಅದೇ, ನೀವ್ ಈಗ್ಲೇ ಮಾತಾಡ್ಬೇಕು ಅಂತ ಹಠ ಮಾಡ್ಬೇಡಿ. ಅವ್ರಿಗೂ ಸಿಟ್ಟು ಕಮ್ಮಿ ಆಗೋದಕ್ಕೆ ಟೈಮ್ ಬೇಕಲ್ವಾ? ಎಲ್ಲ ನಿನ್ನಿಂದ ಕಲಿಬೇಕಲ್ಲ ನಾನೀಗ. ಅವನಮ್ಮ ನಾನು, ಯಾವಾಗ ಬೇಕಾದ್ರೂ ಮಾತಾಡ್ತೀನಿ. ಅತ್ತೆ ಲಕ್ಷ್ಮಿ, ಅವನು ನನ್ನನ್ನು ಕ್ಷಮಿಸಲ್ಲ. ನೀನೇನಾದರೂ ಮಾಡಬೇಕು. ಅವ್ನು ನನ್ನ ಹತ್ರ ಮೊದಲಿನ ಥರ ಮಾತಾಡೋ ಹಾಗೆ ನೀನು ಮಾಡಬೇಕು. ಅವನು ಒಂದಿನ ನನ್ನ ಜೊತೆ ಮಾತಾಡಲಿಲ್ಲ ಅಂದರೂ ನನಗೆ ಉಸಿರುಗಟ್ಟಾಗುತ್ತೆ. ನಾನೇನು ಮಾಡಲಿ ಅತ್ತೆ? ಏನಾದರೂ ಮಾಡು, ಆದರೆ ಅವನು ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗಬೇಕು. ಇದೆಲ್ಲ ನಾನು ಅವನಿಗೋಸ್ಕರ ಮಾಡಿದ್ದು. ಅವನು ಬರೆದಿರೋ ಹಾಡು ಚೆನ್ನಾಗಿಲ್ಲ ಅಂದರೆ ಅವನಿಗೆ ಬೇಜಾರಾಗುತ್ತೆ ಅಂತ ಮಾಡಿದ್ದು. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ನೀವು ಹೆದರ್ಕೊಂಡ್ರೆ ಆಗಲ್ಲ ಅಲ್ವಾ? ನಿಧಾನಕ್ಕೆಲ್ಲ ಅರ್ಥ ಮಾಡ್ಸೋಣ, ಎಲ್ಲ ಸರಿ ಹೋಗುತ್ತೆ. ನನಗೆ ಆ ನಂಬಿಕೆನೆ ಬರ್ತಿಲ್ಲ ಲಕ್ಷ್ಮಿ. ಬನ್ನಿ, ನೀವು ಮಲ್ಕೊಳ್ಳಿ,
ಏನೇ ಇದ್ರೂ ನಾಳೆ ಮಾತಾಡೋಣ. ಎಷ್ಟೇ ಆದ್ರೂ ನೀವು ಅವರ ಅಮ್ಮ, ನಿಮಗೆ ಹೇಗೆ ಅವರ ಹತ್ರ ಮಾತಾಡದೆ ಇರೋದಕ್ಕಾಗಲ್ವೋ ಅವ್ರಿಗೂ ಹಾಗೆ ಅಲ್ವಾ? ಜಾಸ್ತಿ ದಿನ ಮುನ್ಸ್ಕೊಂಡಿರೋದಕ್ಕಾಗಲ್ಲ, ಜಾಸ್ತಿ ಯೋಚನೆ ಮಾಡಬೇಡಿ ಅತ್ತೆ, ಬನ್ನಿ. ಮ್ಯಾಂಗೋ ಕ್ಯಾಂಡಿ ಕೊಡಿ. ಹಾ ಮೇಡಮ್. ಮೇಡಮ್ 500 ರೂಪಾಯಿ ಚೇಂಜ್ ಇಲ್ಲ ಮೇಡಮ್. ನಾ ಚೇಂಜ್ ಕೇಳೇ ಇಲ್ವಲ್ಲ. 500 ಏನು ಇವತ್ತು ಕೇಳಿದ್ರೆ ನನ್ನ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಕೊಟ್ಬಿಡ್ತೀನೇನೋ. ಅಷ್ಟು ಖುಷಿಯಾಗಿದ್ದೀನಿ. ಥ್ಯಾಂಕ್ಸ್ ಈ ನಡುರಾತ್ರಿನಲ್ಲೂ ನಮ್ಮ ಮನೆ ಕಡೆ ಈ ಐಸ್ ಗಾಡಿನ ತಂದಿದ್ದಕ್ಕೆ. ಇದಿಲ್ಲದೆ ಇವತ್ತು ನನ್ನ ಸೆಲೆಬ್ರೇಷನೇ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಅಮ್ಮ ತಗೋ, ನಿನ್ನ ಫೇವ್ರೆಟ್ ಮ್ಯಾಂಗೋ ಐಸ್ ಕ್ಯಾಂಡಿ. ಆಗೆಲ್ಲ ಕೇಳ್ತಿದ್ಯಲ್ಲ ಸುಪ್ಪಿ ಐಸ್ ಕ್ಯಾಂಡಿ ತಾರೆ ಅಂತ, ತಂದಿದ್ದೀನಿ ಬಾ ಜೊತೆಗೆ ತಿನ್ನೋಣ. ತಗೋ. ಅಮ್ಮ, ನನಗ ಆಗ್ತಿದ್ದ ಖುಷಿನ ತಡೆಯೋದಕ್ಕಾಗದೆ ಎದ್ದು ಹೊರಗಡೆ ಬಂದೆ. ಈ ಖುಷಿನ ಇವತ್ತು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ತುಂಬ ಮನಸ್ಸಾಯಿತು. ಅದಕ್ಕೆ ಬಂದೆ. ನಿನ್ನ ಹತ್ರ ಮನಸ್ಸು ಬಿಚ್ಚಿ ಜೋರಾಗಿ ಮಾತಾಡಬೇಕು ಅಂತ ಅನ್ನಿಸ್ತಮ್ಮ. ಮನೇಲಾದರೆ ಇಷ್ಟು ಓಪನಾಗಿ ಮಾತಾಡೋಕ್ಕಾಗಲ್ಲ. ಅಮ್ಮ, ನೀನು ನೋಡ್ತಿದ್ಯಲ್ವಾ, ಕೇಳಿಸ್ತಿದೆ ಅಲ್ವಾ ನಾನು ಹೇಳ್ತಿರೋದೆಲ್ಲ? ಅಮ್ಮ, ಇವತ್ತು ನಿನ್ನ ಸೊಸೆಗೆ ಸರಿಯಾಗೇ ಸಿಕ್ತಮ್ಮ. ಹಿಸ್ಟ್ರಿನಲ್ಲೇ ಯಾವ ಕಳ್ಳನು ಇಷ್ಟು ಕೆಟ್ಟದಾಗಿ ಸಿಕ್ಕಾಕೊಂಡಿರಲ್ಲ. ಹಾಗೆ ಸಿಕ್ಕಾಕೊಂಡ್ರು ಮಗನೂ ಚೆನ್ನಾಗೇ ಜಾಡಿಸ್ತಿದ್ದಾನೆ. ಅಮ್ಮ, ಅತ್ತಿಗೆಗೆ ಅವ್ರ ಕರ್ಮದ ಫಲ ಸಿಗೋದಕ್ಕೆ ನಾನು ಏನು ಮಾಡಬೇಕಾಗೇ ಇಲ್ಲ. ಅವರೇ ಎಲ್ಲ ಮಾಡ್ತಾ ಇದ್ದಾರೆ, ತಮ್ಮ ಗುಂಡಿನ ತಾವೇ ತೋರ್ಕೋತಿದ್ದಾರೆ. ನನಗಿಷ್ಟೇ ಸಾಲದು ಅಮ್ಮ, ನನ್ನ ಗುರಿ ಈ ಮದುವೆ ಹಿಂದಿನ ಗುಟ್ಟನ್ನು ಕಂಡುಹಿಡಿಯೋದು. ಅದು ಒಂದು ಗೊತ್ತಾದ್ರೆ ವೈಷ್ಣವಿನ 10 ಜನ್ಮ ಎತ್ತು ಬಂದ್ರು ಇಂಥ ಕಂತ್ರಿ ತಾಯಿನ ಕ್ಷಮಿಸಲ್ಲ. ಆ ಹಿಂಗ್ಸು ಮಗನ ನೆನಪಲ್ಲೇ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಅಮ್ಮ ಮಗ ಒಟ್ಟಿಗೆ ಇರಬಾರ್ದಮ್ಮ, ಯಾವತ್ತೂ ಇರಬಾರ್ದು. ನೀನ್ ಹೇಗೆ ಕೊನೆಗಾಲದಲ್ಲಿ ಮನೆ ಮಗ ಸಂಸಾರ ಏನು ಇಲ್ದೆ ಒಂಟಿಯಾಗಿ ಹೋದ್ಯೋ ಹಾಗೆ ಆ ಹಿಂಸು ಸಾಯ್ಬೇಕು. ಹಾಗೆ ಒಂಟಿಯಾಗಿ ನರಳಿ ನರಳಿ ಸಾಯ್ಬೇಕು. ಹಾಗ ಮಾಡ್ದೆ ಬಿಡೋಳು ಅಲ್ಲ ನಾನು.
ಹಲೋ ಸುಕನ್ಯಾ ಹೇಳು. ಹೇ ವೈಷ್ಣವ್, ಲಕ್ಷ್ಮಿ ಬರ್ದಿರೋ ಸಾಂಗ್ ಲಾಂಚ್ ಆಗದ್ ಬೇಡ್ವಾ?